ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ, ನಮ್ಮ ಅತ್ತೆಯವರ ಹೆಸರು ರುಕ್ಮಣಮ್ಮ ಅಂತ. ಅವ್ರಿಗೆ ಈ ಹಾರ್ಟ್ ಪ್ರಾಬ್ಲಮ್ ಇತ್ತು, ಈಜಿಂಗ್ ಪ್ರಾಬ್ಲಮ್ ಇತ್ತು, ಲಂಗ್ಸ್ ಪ್ರಾಬ್ಲಮ್ ಇತ್ತು. ಅದೆಲ್ಲ ಈ ಔಷಧಿ ತಗೊಂಡ ಮೇಲೆ ವಾಸಿಯಾಗಿದೆ, ಪರವಾಗಿಲ್ಲ. ಇವಾಗ ಏನು ತೊಂದರೆಯೂ ಇಲ್ಲ, ಹಾಯಾಗಿದ್ದಾರೆ. ಆಮೇಲೆ ಈ ಔಷಧಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು. ಅದೆಲ್ಲ ನಮಗೆ ಉಪಯೋಗ ಆಗಿದೆ ಅನಿಸ್ತಾ ಇದೆ ನನಗೇನು. ಎಷ್ಟು ಮೆಡಿಸಿನ್ ತೊಗೊಂಡಿದ್ರಿ, ಯಾವ್ಯಾವ ಮೆಡಿಸನ್ನು? ಎಸ್ ಒನ್ನು, ಎಸ್ ತ್ರೀ, ಎಸ್ ಫೈವ್ ಸೆವೆನ್ ಕೊಟ್ಟಿದ್ದಿದ್ದು, ಆಮೇಲೆ ಎಸ್ ಟೂ ಕೊಟ್ಟರು. ಅದು ತೊಗೊಂಡ್ಮೇಲೆ ಇವಾಗ ಪರವಾಗಿಲ್ಲ, ಕೆಮ್ಮು ಎಲ್ಲ ಕಮ್ಮಿ ಆಗಿದೆ, ಇವಾಗ ಪರವಾಗಿಲ್ಲ, ಹುಷಾರಾಗಿದೆ. ಹಾಂ, ಅಗಸ ಬೀಜನು ಕೊಡ್ತಾ ಇದ್ವಿ, ಅದು ಬೆಳಗ್ಗೆ ಕೊಡ್ತೀವಿ, ಒಂದ್ಸರಿ ಕೊಡ್ತಾ ಇದ್ದೀವಿ. ಡಯಟ್ ಹೆಂಗಿದೆ ಅವ್ರದ್ದು? ಫುಡ್ ಒಂಚೂರು ಊಟ ಮಾಡ್ತಾ ಇದ್ದಾರೆ, ಮುಂಚೆಗಿಂತ ಒಂಚೂರು ಪರವಾಗಿಲ್ಲ, ಊಟ ಮಾಡ್ತಾ ಇದ್ದಾರೆ, ಆರಾಮಾಗಿ ತಗೊಳ್ತಾ ಇದ್ರು, ಇವಾಗ ಏನು ಇಲ್ಲ. ತಕೊಂಡ್ರೆ ಒಳ್ಳೇದಾಗುತ್ತೆ, ನಾನು ಬಂದಿದ್ದೀನಿ, ನಮ್ಮ ಯಜಮಾನ್ರು ಕೊಡಿಸ್ಬೇಕು ಅಂತ ನಾನು ಬಂದಿದ್ದೀನಿ ಇವಾಗ. ಅವ್ರು ನಮ್ಮ ಯಜಮಾನ್ರು ಡಯಾಲಿಸಿಸ್ ಪೇಷೆಂಟು, ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿ ನೋಡಿಕೊಂಡು ಹೋಗಬೇಕು.